ಇಲ್ಲ ಈಗ ಯಾವ ಯಾಕೆ ಅಂದರೆ ಯಾವುದೇ ವಿಚಾರ ಆಗ್ಬೋದು ರೈಲ್ವೆ ಅಂತ ಮಾಡಬೇಕು, ಏನಾದರೂ ಮಿಸ್ಟೇಕ್ಸ್ ಇದ್ರೆ ಅದನ್ನು ರೆಕ್ಟಿಫೈ ಮಾಡಬೇಕು ತಕ್ಷಣ. ಕೆಲವೀಗ ನೋಡಿ ಮೈಸೂರು ರೋಡಲ್ಲಿ ಕೆಲವೊಂದು ಮಿಸ್ಟೇಕ್ಸ್ ಟ್ರೈನ್ ಅಲ್ಲಿ ಬಿಟ್ಟಿದ್ರು ಆಮೇಲೆ ಸರಿ ಮಾಡೋದು. ನೀವು ಕೂಡ ಹಿಡಿಬೇಕಾರೆ ಹತ್ಬೇಕಾರೆ ಟೈಮಿಂಗು ಮತ್ತೊಂದು ಇವೆಲ್ಲ ಕೂಡ ಗಮನದಲ್ಲಿ ನಾವು ಇಟ್ಕೊಂಡು ನಾವು ಮಾಡಬೇಕು. ಆ ಥರ ಏನಿದೆ ಎಲ್ಲರೂ ಮಾಡೋದು ತಿಳಿಸ್ತೀವಿ. ಇನ್ನೂ ಒಂದು ಏನಪ್ಪ ನಾವು ಸೈಡಲ್ಲಿ ಆ ಕಡೆ ಈ ಕಡೆ ಎಲ್ಲ ಮಾಡಿದ್ರಲ್ಲ ಇನ್ನು ನೋಡಿ ಆ ಕಡೆಯಿಂದ ಹೊರಗಡೆ ಬರ್ಬೇಕಾದ್ರೆ ಇಲ್ಲಿ ನಮ್ಮ ಸಿಲ್ಕ್ ಬೋರ್ಡ್ ಜಂಕ್ಷನ್ ಅದು ಎಲ್ಲ ನಡೀತಾ ಇದೆ ಕೆಲಸ. ಟ್ರಾಫಿಕ್ ಏನು ಅನ್ಕೊಂಡು ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅಲ್ಲೆಲ್ಲ ಗಬ್ರದ್ದು ಇದರಲ್ಲಿ ಮಾಡ್ತಾ ಇದ್ದಾರೆ, ಅದೆಲ್ಲ ಗಮನಿಸಬೇಕು ಅಂತ ಹೇಳ್ತಾರೆ. ಅದೆಲ್ಲ ಮುಗಿಬೇಕು. ಸದ್ಯಕ್ಕೆ ನಾವು ಅವಕಾಶ ಕೊಡ್ತೀವಿ ಆಮೇಲೆ ನೋಡೋದು. ಏನೋ ಸಮಸ್ಯೆ ಇಲ್ಲ ಅಂದ್ರೆ ನಡೀತಾ ಇರ್ತದೆ, ಏನೋ ಸಮಸ್ಯೆ ಇದ್ರೆ ಸದ್ಯ ಇದ್ದು ರೆಕ್ಟಿಫೈ. ಬೆಂಗಳೂರು ನಗರದಲ್ಲಿ ಇದೆಲ್ಲೆಲ್ಲೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮೆಟ್ರೋ ಜೊತೆಗೆ ಈಗ ಆಗಿರೋದು ಬಿಟ್ಬಿಡಿ, ಆಗಿರೋದ್ರಲ್ಲೂ ಎಲ್ಲರೂ ಒಂದು ಕಡೆ ರೆಕ್ಟಿಫೈ ಮಾಡೋಕ್ಕಾಗ್ತಿಲ್ಲ. ಕೆಲವು ಕಡೆ ಎಲ್ಲ ಪಿಲ್ಲರ್ ಮೇಲೆ ಆಗೋಗಿದೆ. ಎಲ್ಲರೂ ಒಂದು ಕಡೆ ಮಾಡೋದಾದರೆ ಖಂಡಿತ ನಾವು ಮಾಡಿ ರೆಕ್ಟಿಫೈ ಮಾಡ್ಬೇಕು. ಎಲ್ಲೆಲ್ಲಿ ದಟ್ಟಣವಾದಂಥ ಟ್ರಾಫಿಕ್ ಜಾಸ್ತಿ ಇದೆ ಅದೆಲ್ಲ ಮಾಡಬೇಕು ಅಂತ. ನೆಕ್ಸ್ಟ್ ಎಲ್ಲೇ ಬೆಂಗಳೂರಲ್ಲಿ ಅವಕಾಶಗಳಿದ್ದರೂ ಕೂಡ ಇಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೆವು. ಆಗ್ಬೋದಾ? ಥ್ಯಾಂಕ್ ಯು. ಐ ವಿಲ್ ಸ್ಪೀಕ್ ಟು ಯು ಲೇಟರ್. ಇಟ್ ವಿಲ್ ಕಮ್ ಬ್ಯಾಕ್ ಟು ಯು. ವಿ ಆರ್ ಟೇಕಿಂಗ್ ದಟ್ ಇಶ್ಯೂ ವಿತ್ ದಿ ಕ್ಯಾಬಿನೆಟ್ ಆಫ್ಟರ್ ಪ್ಲೇಸಿಂಗ್ ಬಿಫೋರ್ ದಿ ಕ್ಯಾಬಿನೆಟ್. ಟುಡೇ ಜಸ್ಟ್ ಐ ಹ್ಯಾವ್ ಬ್ರೀಫ್ ವಾಟ್ ಇಸ್ ಎಕ್ಸಾಕ್ಟ್ಲಿ ಐ ಬ್ರೀಫ್ ಟು ದಿ ಕ್ಯಾಬಿನೆಟ್. ಐ ವಿಲ್ ಟೇಕಿಂಗ್ ಟು ದಿ ನೆಕ್ಸ್ಟ್ ಕ್ಯಾಬಿನೆಟ್. ಆಫ್ಟರ್ ದಟ್ ಐ ವಿಲ್ ಬ್ರೀಫ್ ಯು. ಅದನ್ನೇ ನಾನು ತಿಳಿಸ್ತೀನಿ ನಿಮಗೆ ಯಾವ ವಿಚಾರ ಅಂತಂದರೆ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂಥ ಅನೇಕ ಕೆಲವು ದೊಡ್ಡ ದೊಡ್ಡ ನಿರ್ಧಾರಗಳನ್ನು ನಾವು ಮಾಡಿದ್ದೇವೆ. ಕ್ಯಾಬಿನೆಟ್ ತೆಗೆದುಕೊಳ್ಳೋಕಿಂತ ಮುಂಚಿತವಾಗಿ ನಾನು ನಮ್ಮ ಬೆಂಗಳೂರು ನಗರದ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕಾಗಿತ್ತು. ಅವ್ರು ತಂದು ಇವತ್ತು ಅವರಂಥ ಸಲಹೆಗಳನ್ನು ಪಡ್ಕೊಂಡಿದ್ದೇನೆ. ಸೊ ನಾಳೆ ಬೆಳಗ್ಗೆಗೆ ನಮ್ಮ ಅನುಭವ ಬಹಳ ಮುಖ್ಯ. ಬೆಂಗಳೂರು ನಗರದಲ್ಲಿ ಇದ್ದಂಥ ಎಲ್ಲ ಮಂತ್ರಿಗಳು ಅವ್ರದ್ದೆಲ್ಲ ಇತ್ತು, ಅವ್ರ ಮಾತ್ರ ಕರೆದಿದ್ದೆ ನಾನು, ಶಾಸಕರು ಏನು ಕರೆದಿರಲಿಲ್ಲ. ಕೆಲವರು ಮಾತ್ರ ಬಂದಿದ್ದು ಅಷ್ಟೇ, ನಾನು ಬೇರೆ ಯಾರು ಶಾಸಕರು ಕರೆದಿರಲಿಲ್ಲ. 27ನೇ ತಾರೀಕು ಶಾಸಕರುಗಳೆಲ್ಲ ಕರೆದಿದ್ದೇನೆ. ಅವತ್ತು ಅನೇಕ ವಿಚಾರಗಳನ್ನು ಅವ್ರು ಸರಿ ಯಾವುದು ಹೌದು ನೀವು ನಾನು ದೊಡ್ಡವ್ರ ಜೊತೆ ನಾನು ಮಾತಾಡಬೇಡ. ನಾನು ಹಳ್ಳಿಗೆ ಬಂದವನು, ನಾನು ಬಂದಿದ್ದಂಗೆ ನಿಮ್ಮಂಥವ್ರು ಅನುಭವ ಪಟ್ಕೊಂಡು ಮಾಡ್ತಾ ಇದ್ದೀನಿ. ನಮಸ್ಕಾರ.